ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕೆಇಬಿಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಇರತಕ್ಕಂತಹ ಇಸ್ಕಾಂನಲ್ಲಿ ನೇಮಕಾತಿ ಶುರುವಾಗಿರುತ್ತೆ. ಸೊ ಇಲ್ಲಿ 248 ಹುದ್ದೆಗಳು ಖಾಲಿ ಇರುತ್ತೆ. ಸೊ ಹಾಗಿದ್ರೆ ಈ ಒಂದು ಹುದ್ದೆಗಳ ಕುರಿತು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಈ ಒಂದು ನೋಟಿಫಿಕೇಷನ್ನು ದಿನಾಂಕ 23 ಆಗಸ್ಟ್ರಂದು ಬಂದಿರುತ್ತೆ. ಏನಂದರೆ ITIನಲ್ಲಿ ಎಲೆಕ್ಟ್ರಿಷನ್ ಮಾಡಿರೋಂಥವ್ರಿಗೆ ಇನ್ನೂರ 248 ಶಿಶಿಕ್ಷು ಅಂದರೆ ಅಪ್ರೆಂಟಿಶಿಪ್ ಹುದ್ದೆಗಳನ್ನ ಇಲ್ಲಿ ತೊಗೊತಾ ಇರ್ತಾರೆ. ಸ್ನೇಹಿತರೆ, ಅರ್ಜಿನ ನೀವು ಆಫ್ಲೈನ್ ಮುಖಾಂತರ ಸಲ್ಲಿಸಬೇಕಾಗತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಜಿ ನಮೂನೆನ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ಅಥವಾ ಈ ಒಂದು ವೆಬ್ಸೈಟ್ಗೆ ಹೋಗೋದ್ರಿಂದ ನಿಮಗೆ ಅಲ್ಲಿ ಅರ್ಜಿ ನಮೂನೆ ಸಿಗುತ್ತೆ. ಈ ಒಂದು ಅರ್ಜಿ ನಮೂನೆ ಜೊತೆ ನಿಮ್ಮ ಬೇಸಿಕ್ ಡಾಕ್ಯುಮೆಂಟ್ ಜೆರಾಕ್ಸ್ಗಳನ್ನ ಅಟ್ಯಾಚ್ ಮಾಡಿ ಈ ಒಂದು ಅಡ್ರೆಸ್ಗೆ, ಅಂದರೆ ಕಾರ್ಯನಿರ್ವಾಹಕ ಇಂಜಿನಿಯರ್ ವಿದ್ಯುತ್, ಕೈಗಾರಿಕಾ ತರಬೇತಿ ಕೇಂದ್ರ ITC, ಹೆಸ್ಕಾಂ, ವಿದ್ಯುತ್ ನಗರ, ಕಾರವಾರ ರಸ್ತೆ, ಹುಬ್ಬಳ್ಳಿ 24, ಈ ಒಂದು ಅಡ್ರೆಸ್ಗೆ ದಿನಾಂಕ 16/9/2023 ಸಂಜೆ 4 ಗಂಟೆ ಒಳಗಡೆ ಸೇರೋ ರೀತಿ ನೀವು ಕಳಿಸ್ಬೇಕಾಗುತ್ತೆ. ಸೊ ಇನ್ನೂ 20 ದಿನ ಟೈಮ್ ಇರುತ್ತೆ. ಯಾರ್ಯಾರು ಎಲಿಜಿಬಲ್ ITIನಲ್ಲಿ ಎಲೆಕ್ಟ್ರಿಷಿಯನ್ ಮಾಡಿರುವಂತಹ ಹುಡುಗರಿದ್ದೀರಾ, ಅವರು 248 ಹುದ್ದೆಗಳು ಖಾಲಿ ಇರುತ್ತೆ. ಈ ಒಂದು ದಿನಾಂಕದ ಒಳಗಡೆ 16/9/2023 ಒಳಗಡೆ ನೀವು ಅಲ್ಲಿಗೆ ಹೋಗೋ ರೀತಿ ಪೋಸ್ಟ್ ಮೂಲಕ ಕಳಿಸ್ಬೇಕಾಗುತ್ತೆ. ಸ್ನೇಹಿತರೆ, ಏನೇ ಡೌಟ್ ಇದ್ರೂ ಈ ಒಂದು ಸಹಾಯವಾಣಿಗೆ ಸಂಪರ್ಕ ಮಾಡಿ ನಿಮ್ಮ ಡೌಟ್ಗಳನ್ನ ಇಲ್ಲಿ ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮಗೆ ತರಬೇತಿ ಭತ್ತೆ ಅಂತ 7,000 ರೂಪಾಯಿಗಳು ಪ್ರತಿ ತಿಂಗಳು ಕೊಡಲಾಗುತ್ತೆ. ಸೊ 7,000 ಪರ್ ಮಂತು ನಿಮಗೆ 1 ವರ್ಷಗಳ ಕಾಲ ಇಲ್ಲಿ ಅಪ್ರೆಂಟಿಶಿಪ್ ಟ್ರೈನಿಂಗ್ನ ಇಲ್ಲಿ ಕೊಡಲಾಗುತ್ತೆ. 1 ವರ್ಷ ಆದ ನಂತರ ಅಲ್ಲೇ ಕೂಡ ನಿಮಗೆ ಕಾಂಟ್ರಾಕ್ಟ್ ಮೇಲೆ ಕೆಲಸ ಸಿಗುವಂತಹ ಅವಕಾಶಗಳಿರುತ್ತೆ. ಯಾವುದೇ ರೀತಿ ಪರ್ಮನೆಂಟ್ ಕೆಲಸ ಅಲ್ಲಿ ಸಿಗೋದಿಲ್ಲ. ಸೊ ಆ ಥರ ಯಾವುದೇ ಉದ್ದೇಶನ ನೀವು ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಸ್ನೇಹಿತರೆ, ನಂತರ ನಿಮ್ಮ ಏಜ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಜನರಲ್ ಕ್ಯಾಂಡಿಡೇಟ್ ಹುಡುಗರಿಗೆ 25 ವರ್ಷದ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಅದೇ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದರೆ ನೀವು 30 ವರ್ಷದ ತನಕ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಜನರಲ್ಗಾದರೆ 25, ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗಾದರೆ 30 ವರ್ಷ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇನ್ನು ಅರ್ಜಿನ ಯಾವ ರೀತಿ ಸಲ್ಲಿಸೋದು ಅಂದರೆ, ಸೊ ಫಸ್ಟು ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು. ನಂತರ A4 ಸೈಜಲ್ಲಿ ನಿಮ್ಮ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಅಂದರೆ SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ITI ಮಾರ್ಕ್ಸ್ ಕಾರ್ಡು, ಸೊ ಈಗ ಇದುಗಳನ್ನ ಜೆರಾಕ್ಸ್ನ ತೊಗೊಂಡು ಅದನ್ನು ಸೆಲ್ಫ್ ಅಟೆಸ್ಟೆಡ್ನ ಮಾಡಿ ಅದ್ರ ಜೊತೆ ಇಟ್ಕೊಂಡು ನಂತರ ನೀವು ಪೋಸ್ಟಲ್ ಆರ್ಡರ್ನ ತೊಗೊಬೇಕಾಗುತ್ತೆ. ಜನರಲ್ ಆದರೆ 100 ರೂಪಾಯಿ ಪೋಸ್ಟಲ್ ಆರ್ಡು, ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಆದರೆ 50 ರೂಪಾಯಿಗಳ ಪೋಸ್ಟಲ್ ಆರ್ಡರ್ನ ತೊಗೊಳ್ಬೇಕಾಗುತ್ತೆ. ಸೊ ಯಾರ ಹೆಸರಲ್ಲಿ ತೊಗೋಬೇಕು ಅಂದರೆ, ಆರ್ಥಿಕ ಸಲಹೆಗಾರರು ಇಸ್ಕಾಂ ಹುಬ್ಬಳ್ಳಿ ಇವರ ಹೆಸರಲ್ಲಿ ನೀವು ತೊಗೋಬೇಕಾಗುತ್ತೆ. ನಂತರ ಆ ಒಂದು ಎನ್ವಲೋಪ್ ಮೇಲೆ, A4 ಎನ್ವಲೋಪ್ ಮೇಲೆ ಶಿಶುಕ್ಷು ಎಲೆಕ್ಟ್ರಿಷಿಯನ್ ವೃತ್ತಿಯ ಶಿಶುಕ್ಷು ತರಬೇತಿಗೆ ಅರ್ಜಿ ಅಂತ ನೀವು ಅಲ್ಲಿ ಬರೀಬೇಕಾಗುತ್ತೆ. ಅದ್ರ ಜೊತೆ ನೀವು apprenticeshipindia.gov.in ಫಸ್ಟು ರಿಜಿಸ್ಟರ್ ಮಾಡಿಕೊಂಡು ಇಸ್ಕಾಂನ ಚೂಸ್ ಮಾಡ್ಕೋಬೇಕು. ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಇಲ್ಲಿ ಸೀರಿಯಲ್ ನಂಬರ್ 5ರಲ್ಲಿ ಕೊಟ್ಟಿದ್ದಾರೆ. ನೀವು ಈ ಸೀರಿಯಲ್ ನಂಬರ್ನ 5 ನೋಡ್ಕೊಳ್ಳಿ. ಸೊ ಫಸ್ಟು ಇದರಲ್ಲಿ ಲಾಗಿನ್ ಆಗಿ ನಂತರ ಇಸ್ಕಾಂನ ಚೂಸ್ ಮಾಡ್ಕೊಳ್ಳಿ, ಮತ್ತು ಅಪ್ರೆಂಟಿಶಿಪ್ ಪೋರ್ಟ್ನಲ್ಲಿ ಚೂಸ್ ಮಾಡಿಕೊಂಡು ಇದರಲ್ಲೊಂದು ಪ್ರಿಂಟೌಟ್ ಜನರೇಟ್ ಆಗುತ್ತೆ, ನಿಮ್ಮದೊಂದು ನಂಬರ್ ಜನರೇಟ್ ಆಗುತ್ತೆ. ಸೊ ಆ ಒಂದು ಪ್ರಿಂಟೌಟ್ನ ಕೂಡ ನೀವು ಆ ಒಂದು ಇದರಲ್ಲಿ ಹಾಕಬೇಕಾಗತ್ತೆ. ಸೆಲ್ಫ್ ಅಟೆಸ್ಟೆಡ್ನ ಮಾಡಿ ಪೋಸ್ಟಲ್ ಮುಖಾಂತರ ಅದನ್ನು ಕೂಡ ನೀವು ಕಳಿಸ್ಬೇಕಾಗುತ್ತೆ. ಸ್ನೇಹಿತರೆ, ಅರ್ಜಿ ನಮೂನೆ ಈ ಥರ ಇದೆ. ನಾನು ಈ ಒಂದು ಅರ್ಜಿ ನಮೂನೆನ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ. ನೀವು ಬೇಕಿದ್ದವರು ಅಲ್ಲಿಗೆ ಹೋಗಿ ಬೇಕಾದ್ರೆ ಡೌನ್ಲೋಡ್ ಮಾಡಿಕೊಂಡು ಅಥವಾ ಪ್ರಿಂಟೌಟ್ ತೊಗೊಳ್ಳಿ. ಸೊ ಟೆಲಿಗ್ರಾಮ್ ಗ್ರೂಪ್ ಬಂದ್ಬಿಟ್ಟು SG Kannada ಅಂತ ಟೆಲಿಗ್ರಾಮ್ ಗ್ರೂಪು, ಅಲ್ಲಿಗೆ ಹೋಗಿ ಈ ಒಂದು ನೋಟಿಫಿಕೇಷನ್ನ ಜೊತೆಗೆ ಈ ಅರ್ಜಿ ನಮೂನೆನ ಕೂಡ ಅಲ್ಲಿ ಸಿಗುತ್ತೆ. ಹಾಗೆಯೇ apprenticeship.gov.in ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಇದ್ರ ಪ್ರಕಾರನೇ ನೀವು ರಿಜಿಸ್ಟರ್ನ ಮಾಡ್ಕೊಳ್ಳಿ, ಮತ್ತು ಅಪ್ಲಿಕೇಶನ್ ನಮೂನೆನ ಇಲ್ಲಿ ಫಿಲ್ ಮಾಡಿ. ಸೊ ಇಲ್ಲೆಲ್ಲ ಸಿಂಪಲು, ನಿಮ್ಮ ಹೆಸರು, ನೀವು ಪೋಸ್ಟಲ್ ಆರ್ಡರ್ ಸಂಖ್ಯೆ, ಅದೇ ನೀವು DD ಕಟ್ಟಿರ್ತಾರೆ 100 ರೂಪಾಯಿ ಅಥವಾ 50 ರೂಪಾಯಿ ಅದರದ್ದು ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲೊಂದು ಫೋಟೋನ ಪೇಸ್ಟ್ ಮಾಡಬೇಕಾಗುತ್ತೆ, ನಿಮ್ಮದು ಫೋಟೋನ ಪೇಸ್ಟ್ ಮಾಡಿ, ನಿಮ್ಮ ಹೆಸರು, ತಂದೆ ತಾಯಿ ಹೆಸರು, ಹುಟ್ಟಿದ ದಿನಾಂಕ, ನಿಮ್ಮ ಜಾತಿ, ಮತ್ತು ವಿಳಾಸ ಅಂದರೆ ಅಡ್ರೆಸ್ಸು, ಜೊತೆಗೆ ನಿಮ್ಮ ಅಡ್ರೆಸ್ ಹಾಕಿದ ಮೇಲೆ ನೀವು ಅಪ್ರೆಂಟಿಶಿಪ್ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡ್ಕೊಂಡಾಗ ಒಂದು ನಂಬರ್ ಜನರೇಟ್ ಆಗುತ್ತೆ, ಆ ನಂಬರ್ನ ಇಲ್ಲಿ ಹಾಕಿ. ನಂತರ ಕ್ವಾಲಿಫಿಕೇಷನು, ITIನಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡ್ರಿ, ಮ್ಯಾಕ್ಸಿಮಮ್ ಎಷ್ಟು, 700 ಅಥವಾ 650 ಎಷ್ಟಿಗೆ ನೀವು ಎಷ್ಟು ತೊಗೊಂಡ್ರಿ, ಮತ್ತು ಪರ್ಸಂಟೇಜು, ಇಲ್ಲಿ ಯಾವ ಕ್ಯಾಟಗರಿ ನೀವು ಬರ್ತೀರಿ, SSLCಯಲ್ಲಿ ಹಾಕಿದ್ದೀರಾ ಇಲ್ವಾ ಅಂತ ಇಲ್ಲಿ ಎಸ್ ಅಂತ ಕೊಡಿ. ನಂತರ ITI ಹಾಕಿದ್ದೀರಾ ಇಲ್ವಾ ಅಂತ ಇಲ್ಲಿ ಎಸ್ ಅಂತ ಕೊಡಿ. ನಂತರ ಪತ್ರಿಕಾ ಪ್ರಕಟಣೆಗೊಂಡ ದಿನಾಂಕದ ನಂತರ ನೀವೊಂದು ಫಿಸಿಕಲ್ ಫಿಟ್ನೆಸ್ ಲೆಟರ್ ಹಾಕ್ಬೇಕಾಗುತ್ತೆ. ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಹೋಗಿ 100 ರೂಪಾಯಿ ಕೊಟ್ಟರೆ ಅವರು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ನ ಕೊಡ್ತಾರೆ ನಿಮ್ಮನ್ನ ಟೆಸ್ಟ್ ಮಾಡಿ.
ಸೊ ಅದು ರೀಸನಬಲ್ ಫೀಸು, ಅದೇನು ಲಂಚ ಅಲ್ಲ. ಸೊ ಅಷ್ಟನ್ನು ಕೊಟ್ಟರೆ ಅವರು ಪೇ ಮಾಡಿದ್ರೆ ನಿಮಗೆ ಮೆಡಿಕಲ್ ಫಿಟ್ನೆಸ್ ಕೊಡ್ತಾರೆ. ಸೊ ಅಲ್ಲೂ ಕೂಡ ಟಿಕ್ ಹಾಕಿ ರೇಟ್ ಮಾರ್ಕ್ನ ಹಾಕಿ. ಸೊ ಕೊನೆಯದಾಗಿ ಸ್ಥಳ ಮತ್ತು ದಿನಾಂಕ ಬರೆದು ನಿಮ್ಮದೊಂದು ಸಿಗ್ನೇಚರ್ನ ಹಾಕಿ ಇದನ್ನು ಪೋಸ್ಟ್ ಮಾಡಬೇಕಾಗುತ್ತೆ. ಸೊ ಅಡ್ರೆಸ್ಸು ನಾನು ಆವಾಗಲೇ ಹೇಳಿದೆ, ಇನ್ನೊಂದು ಸರಿ ಹೇಳ್ತೀನಿ ಕೇಳಿ. ಸ್ನೇಹಿತರೆ, ವಿಳಾಸ ಬಂದು ಕಾರ್ಯನಿರ್ವಾಹಕರ ಅಭಿಯಂತರರು ಕೈಗಾರಿಕಾ ತರಬೇತಿ ಕೇಂದ್ರ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ವಿದ್ಯುತ್ ನಗರ, ಕಾರವಾರ ಜಿಲ್ಲೆ, ಹುಬ್ಬಳ್ಳಿ 580024. ಈ ಒಂದು ಅಡ್ರೆಸ್ಗೆ ದಿನಾಂಕ 16/9/2023 ಒಳಗಡೆ ಸಂಜೆ 4 ಗಂಟೆ ಒಳಗಡೆ ಅಲ್ಲಿಗೆ ಹೋಗಿ ತಲುಪುವಂತೆ, ಅಂದರೆ ಒಂದು 3 ಡೇಸ್ ಬಿಫೋರೇ ನೀವು ಇಲ್ಲಿಂದ ಸೆಂಡ್ ಮಾಡಬೇಕಾಗುತ್ತೆ. ಸೊ ಅಷ್ಟರೊಳಗಡೆ ನೀವು ಸೆಂಡ್ ಮಾಡಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಮಾಹಿತಿ. ಈ ಒಂದು ಅಫೀಷಿಯಲ್ ನೋಟಿಫಿಕೇಷನ್ನು ಜೊತೆಗೆ ಅಪ್ಲಿಕೇಶನ್ ನಮೂನೆಗಳು ಮತ್ತು ಅಪ್ರೆಂಟ್ಶಿಪ್ GOV.in ಯಾವ ಥರ ರಿಜಿಸ್ಟರ್ ಆಗಬೇಕು ಅನ್ನೋ ಒಂದು ಡೀಟೇಲ್ಸು ಕೂಡ ಇದರಲ್ಲಿದೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಾದ್ರೂ ನೋಡ್ಕೊಳ್ಳಿ, ಅಥವಾ ಹಾಗೇನಾದರೂ ನೋಡ್ಕೊಳ್ಳಿ, ಪ್ರಿಂಟೌಟ್ ತೊಗೊಂಡು ಫಿಲ್ ಮಾಡೋದು ಅಂತ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.